ಸ್ಟಾಕ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ ಮೂಲಕ ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿ ಅರ್ಜೆಂಟಲ್ಲಿ ಹಣ ಮಾಡಲಿಕ್ಕಾಗತ್ತಾ ಖಂಡಿತ ಆಗ ಒಬ್ಬ ಇನ್ವೆಸ್ಟರ್ ಏನು ಮಾಡಬೇಕು ತನ್ನ ಹತ್ರ ಇರುವಂಥ ವೆಲ್ತನ್ನು ಸ್ಯಾಲ್ರಿ ಇನ್ಕಮ್ ಇರಬಹುದು ಯಾವುದೇ ಥರದ ಇನ್ಕಮನ್ನು ಪ್ರಾಪರ್ ಆಗಿ ಪ್ಲಾನಿಂಗ್ ಮಾಡಬೇಕು ಇವತ್ತಿನ ದಿವಸದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದೇ ದೊಡ್ಡ ರಿಸ್ಕ್ ಹಣದಿಂದ ಹಣ ಮಾಡುವ ವೃತ್ತಿಗೆ ನೀವೊಂದಷ್ಟು ಟೈಮ್ ಕೊಡಬೇಕು ಒಂದು ಕ್ವಾಲಿಟಿ ರಿಟೈರ್ಮೆಂಟ್ ಬೇಕಿದ್ರೆ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡೋದು ಸೂಕ್ತ ನಮಸ್ಕಾರ ವೀಕ್ಷಕರೇ ನೀವೇ ನೋಡ್ತಾ ಇದ್ರ ವಿಸ್ತಾರ ಪ್ಲಸ್ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಮ್ಯೂಚುವಲ್ ಫಂಡ್ನಲ್ಲಿ ಇರತಕ್ಕಂಥ ರಿಸ್ಕ್ ಈ ವಿಷಯದ ಬಗ್ಗೆ ನಾವು ಮಾತಾಡೋಣ ಅಂದರೆ ಮುಖ್ಯವಾಗಿ ಮ್ಯೂಚುವಲ್ ಫಂಡಲ್ಲಿ ರಿಸ್ಕ್ ಅಂದರೆ ಏನು ಹೇಗಿರುತ್ತೆ ಆ ರಿಸ್ಕನ್ನು ಮ್ಯಾನೇಜ್ ಮಾಡುವಂಥ ವಿಧಾನ ಯಾವುದು ಎನ್ನುವುದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ ಇದ್ರ ಬಗ್ಗೆ ನಮ್ಮ ಜೊತೆ ಇವತ್ತು ಚರ್ಚೆ ಮಾಡಲಿಕ್ಕೆ ಬೆಂಗಳೂರಿನ ಆರ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ನ ಸ್ಥಾಪಕರಾದ ಶ್ರೀಧರ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ ಈ ಆರ್ ಆ ಫೈನಾನ್ಷಿಯಲ್ ಸರ್ವಿಸ್ ಅನ್ನೋಂಥದ್ದು ಕಳೆದ ಹದಿನೈದು ವರ್ಷಗಳಿಂದ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾದಂಥ ಸಂಸ್ಥೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ವಲಯದಲ್ಲಿ ಇರತಕ್ಕಂಥ ಈ ಸಂಸ್ಥೆ ಕಳೆದ ಹದಿನೈದು ವರ್ಷಗಳಿಂದ ಸಾವಿರಾರು ಗ್ರಾಹಕರಿಗೆ ಉಪಯುಕ್ತವಾದ ಸೇವೆಯನ್ನು ನೀಡ್ತಾ ಇದೆ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಗ್ರಾಹಕರಿಗೆ ಮ್ಯೂಚುವಲ್ ಫಂಡ್ ಸರ್ವಿಸನ್ನು ಈ ಕಂಪ್ನಿ ಕೊಟ್ಟಿರುವಂಥದ್ದು ಹಾಗೂ ಕರ್ನಾಟಕದ ನಗರ ಇರ್ಬೋದು ಹಳ್ಳಿ ಇರ್ಬೋದು ಎಲ್ಲ ಕಡೆ ಸುಮಾರು ಐನೂರ ಐವತ್ತಕ್ಕೂ ಹೆಚ್ಚು ಪಿನ್ ಕೋಡ್ ಇರುವ ಕಡೆಗಳಲ್ಲಿ ಈ ಕಂಪನಿಯ ಗ್ರಾಹಕರು ಇದ್ದಾರೆ ಅದು ವಿಶೇಷ ಮುಖ್ಯವಾಗಿ ಉಡುಪಿ ಮೂಲದ ಶ್ರೀಧರ್ ಭಟ್ ಅವರು ಬೆಂಗಳೂರಿಗೆ ಬಂದು ಆರ್ ಫೈನಾನ್ಷಿಯಲ್ ಸರ್ವಿಸ್ ಸಂಸ್ಥೆಯನ್ನು ಸ್ಥಾಪಿಸಿ ಅವರು ನಡೆದು ಬಂದಂಥ ಹಾದಿಯೇ ಬಹಳ ರೋಚಕವಾಗಿರುವಂಥದ್ದು ಅಂತಹ ಆರಾ ಫೈನಾನ್ಷಿಯಲ್ ಸರ್ವಿಸ್ ಸಂಸ್ಥೆಯ ಶ್ರೀಧರ್ ಭಟ್ ಅವರ ಜೊತೆಗೆ ನಾವಿವತ್ತು ಮುಖ್ಯವಾಗಿ ಮ್ಯೂಚುವಲ್ ಫಂಡಲ್ಲಿ ರಿಸ್ಕ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಇವತ್ತು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರ ನಮಸ್ಕಾರ ಶ್ರೀಧರ್ ಭಟ್ಟ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅಂದಹಾಗೆ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಗ್ರಾಹಕರು ಹಾಗೂ ಸುಮಾರು ಐನೂರ ಐವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಗ್ರಾಹಕರ ಹಣವನ್ನು ತಮ್ಮ ಕಂಪ್ನಿ ನಿರ್ವಹಣೆ ಮಾಡ್ತಾ ಇರುವಂಥದ್ದು ಸೊ ಈ ಒಂದು ಜರ್ನಿಯ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಮ್ಮ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ ಈ ವಿಷಯ ಟಾಪಿಗೆ ಬರೋದು ಮುಂಚೆ ಏನು ಅಂತ ನಾನು തൊമ്പത്തൈദനേ ഇസ്വിയ ഉടുപ്പി പൂർണ്ണ പ്രജ്ഞാ കാലേജ് ഡിഗ്രി മുടിയൂരി ബന്ധവന ಮೊದಲು ಆ್ಯಸ್ ಯೂಶುವಲ್ ಸ್ಟಾರ್ಟಿಂಗ್ ಈಸ್ ಆಲ್ವೇಸ್ ಇನ್ ಟ್ರಬಲ್ ನೀವು ಹೇಳಿದಾಗೆ ಸ್ವಲ್ಪ ಟೈಮ್ ರಿಟೇಲಲ್ಲಿದ್ದೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ನಂತರ ಐ ಸಿ ಐ ಸಿ ಐ ಬ್ಯಾಂಕಿಗೆ ಜಾಯ್ನ್ ಆದೆ ನಂತರ ಈಗ ನಾನು ಏನು ಮಾಡ್ತಾಯಿದ್ದೀನೋ ವೃತ್ತಿ ಅಂತಹ ಒಂದು ಕೆಲಸ ಮಾಡುವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಒಂದು ಐದು ವರ್ಷ ಎರಡು ಸಾವಿರದ ಒಂಬತ್ತನೇ ಇಸ್ವಿಗೆ ಸ್ವಂತ ಸ್ಟಾರ್ಟ್ ಮಾಡಿರೋದು ಆಲ್ಮೋಸ್ಟ್ ಹದಿನಾಲ್ಕು ಹದಿನೈದು ವರ್ಷ ಆಯಿತು ಒಂದು ಎರಡು ಎರಡೂವರೆ ಸಾವಿರ ಕ್ಲೈಂಟ್ಸ್ ಇದ್ದಾರೆ ಧರ್ಮಸ್ಥಳದ ಹತ್ತಿರ ಉಜಿರೆ ಅಂತ ಒಂದು ಪ್ಲೇಸ್ ಇದೆ ಅಲ್ಲೊಂದು ಆಫೀಸ್ ಮಾಡಿದ್ದೀವಿ ಅಲ್ಲೊಂದು ನಾನ್ನೂರು ಕ್ಲೈಂಟ್ಸ್ ಇದ್ದಾರೆ ಇಬ್ಬರು ಸ್ಟಾಫ್ ಇದ್ದಾರೆ ನಮಗೆ ಜನರಿಗೆ ಇವತ್ತಿನ ದಿವಸದಲ್ಲಿ ಅಥವಾ ಹಿಸ್ಟಾರಿಕಲಿ ಕೂಡ ಹಣದಿಂದ ಹಣ ಮಾಡಬೇಕು ಅನ್ನೋ ಒಂದು ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ ಮನ್ಸಲ್ಲಿ ಆ್ಯಂಡ್ ನಾನು ಆ ಲೈನಲ್ಲೇ ಬಂದೆ ಅದು ಯಾಕೆ ಬಂದೆ ಅದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಇವಾಗ ಆ ಲೈನಲ್ಲೇ ಬಂದೆ ಬಟ್ ಚೆನ್ನಾಗಿ ನಡೀತಾ ಇದೆ ದಟ್ಸ್ ವ್ಯಾರ್ ದಿಸ್ ಈಸ್ ವ್ಯಾರ್ ವಿ ಆರ್ ಟುಡೆ ಸೂಪರ್ ಸರಿ ಈಗ ನಮ್ಮ ಇವತ್ತಿನ ಎಪಿಸೋಡಿನ ಒಂದು ಮುಖ್ಯವಾದ ವಿಷಯ ಅನ್ನೋದಂದರೆ ಮ್ಯೂಚುವಲ್ ಫಂಡ್ ರಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಚರ್ಚೆ ಮಾಡುವಂಥದ್ದು ಈಗ ಮೊದಲನೇ ಒಂದು ಪ್ರಶ್ನೆ ಏನಂದರೆ ಮ್ಯೂಚುವಲ್ ಫಂಡಲ್ಲಿ ಈಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಎಲ್ಲ ಕಡೆ ಅದು ಕ್ರಿಕೆಟ್ ಸ್ಟೇಡಿಯಂ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಎಲ್ಲ ಕಡೆದು ಕೂಡ ಮ್ಯೂಚುವಲ್ ಫಂಡ್ ಈ ಹೈ ಅನ್ನುವಂಥ ಒಂದು ಜಾಹೀರಾತನ್ನು ನಾವು ನೋಡ್ತೀವಿ ಅದರ ಕೆಳಗೆ ಅಟ್ ದ ಸೇಮ್ ಟೈಮ್ ಇದು ಮಾರ್ಕೆಟೆ ಒಂದು ಅಪಾಯಗಳಿಗೆ ರಿಸ್ಕ್ಗಳಿಗೆ ಒಳಪಟ್ಟಿರುವಂಥದ್ದು ಈ ಸಬ್ಜೆಕ್ಟ್ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾವು ನೋಡ್ತೀವಿ ಇಂಥ ಒಂದು ಈ ಒಂದು ವೈರುಧ್ಯ ಯಾಕಾಗಿರುತ್ತೆ ಆದರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಹೂಡುವಂಥದ್ದು ಆ ರಿಸ್ಕ್ ನೋಡಿ ನಮ್ಮಲ್ಲಿಗೆ ಸೆಬಿ ಇದೆ ಎಮ್ ಎಫ್ ಐ ಇದೆ ಅಂದರೆ ಇಷ್ಟೆಲ್ಲ ಇದ್ದರೂ ಕೂಡ ರಿಸ್ಕ್ ಅಂತ ಅದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡ್ತಾರೆ ಯಾಕೆ ಈ ಒಂದು ಎಚ್ಚರಿಕೆಯ ಒಂದು ಅಂಶವನ್ನು ಸೆಬಿ ಎಲ್ರಿಗೂ ಅದ್ರ ಬಗ್ಗೆ ಒಂದು ಜಾಗೃತಿ ಕೊಡುವಂಥ ಒಂದು ಸಂದೇಶವನ್ನು ಯಾಕೆ ಕೊಡುತ್ತೆ ಆದರೆ ಈ ರಿಸ್ಕನ್ನು ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಿ ತಜ್ಞರಾಗಿ ಅಂತ ಹೇಳ್ತೀರಾ ನೀವು ಇದು ಹೇಳಿದಾಗೆ ಮ್ಯೂಚುವಲ್ ಫಂಡ್ಸ್ ಫಂಡ್ಸ್ಟ್ ಮಾರ್ಕೆಟ್ ರೀಡ್ ಆಫರ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಅಂತ ಒಂದು ಸ್ಟ್ಯಾಚುರಿ ಡಿಸ್ಕ್ಲೈಮರ್ ಇದ್ದೇ ಇರುತ್ತೆ ಕರೆಕ್ಟ್ ಅಲ್ವಾ ಅದನ್ನು ಹಾಕಲಿಕ್ಕೆ ತುಂಬಾ ಗಹನವಾದ ಕಾರಣವೇ ಇದೆ ಸರ್ ಅಂತ ಹೇಳಿದ್ರೆ ಜನರಿಗೆ ಏನು ಬೇಕು ಜನರಿಗೆ ಹಣದಿಂದ ಹಣ ಮಾಡಬೇಕು ಇನ್ನೊಂದು ಜನರದ್ದು ಪ್ರಾಬ್ಲಮ್ ಏನು ಅರ್ಜೆಂಟಲ್ಲಿ ದುಡ್ಡು ಆಗಬೇಕು ಎಕ್ಸಾಕ್ಟ್ಲಿ ಅಲ್ವಾ ಅರ್ಜೆಂಟಲ್ಲಿ ದುಡ್ಡು ಆಗಬೇಕು ಈಗ ಸ್ಟಾಕ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ ಮೂಲಕ ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿ ಅರ್ಜೆಂಟಲ್ಲಿ ಹಣ ಮಾಡಲಿಕ್ಕಾಗತ್ತಾ ಖಂಡಿತ ಆಗಲ್ಲ ದೇ ಹ್ಯಾವ್ ಟು ವೆಯ್ಟ್ ಅಂದರೆ ಒಂದು ಐದು ಆರು ಏಳು ಹತ್ತು ವರ್ಷ ವೆಯ್ಟ್ ಮಾಡಬೇಕು ಒಳ್ಳೆ ರಿಟರ್ನ್ಸ್ ಬರಲಿಕ್ಕೆ ಕರೆಕ್ಟ್ ಅಲ್ವಾ ಈಗ ಏನಾಗುತ್ತೆ ಯೂಶ್ವಲಿ ಒಂದು ಸಣ್ಣ ಉದಾಹರಣೆ ತಗೊಳ್ಳುವ ಭಾಳ ಹಿಂದಿನ ಉದಾಹರಣೆ ಬೇಡ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಕರೋನಾ ಬಂತು ಕರೋನಾ ಬರುವ ಹಿಂದಿನ ತಿಂಗಳು ಸೆನ್ಸೆಕ್ಸ್ ಎಷ್ಟಿತ್ತು ನಲವತ್ತೆರಡು ಸಾವಿರ ಇತ್ತು ಆಲ್ಮೋಸ್ಟ್ ಕರೋನಾ ಬಂದಾಗ ಅದು ಬಿದ್ದು ಹೆಚ್ಚು ಕಡಿಮೆ ಇಪ್ಪತ್ತೆಂಟು ಸಾವಿರ ಸೆನ್ಸೆಕ್ಸ್ ಸೆನ್ಸೆಕ್ಸ್ ಅಂದರೆ ಗೊತ್ತಲ್ಲ ಸೂಚ್ಯಂಕ ಇಪ್ಪತ್ತೇಳು ಸಾವಿರಕ್ಕೆ ಬಂತು ಅಂದರೆ ಹೆಚ್ಚು ಕಡಿಮೆ ನಲ್ವತ್ತು ಪರ್ಸೆಂಟ್ ಫಾಲೋ ಆಯಿತು ಇವಾಗ ನಾವು ಎಲ್ಲಿದ್ದೀವಿ ಅರೌಂಡ್ ಎಪ್ಪತ್ತೆರಡು ಸಾವಿರ ಎಪ್ಪತ್ತ್ಮೂರು ಸಾವಿರದಲ್ಲಿದ್ದೀವಿ ಈ ವಿಡಿಯೋ ಮಾಡೋ ಟೈಮಿಗೆ ಸೊ ಇಪ್ಪತ್ತೇಳು ಸಾವಿರ ಎಲ್ಲಿ ಎಪ್ಪತ್ತೆರಡು ಇಲ್ಲಿ ಸೊ ಈಗ ಒಬ್ಬ ನೋಡ್ತಾನೆ ಪುಣ್ಯಾತ್ಮ ಈಗ ಯಾಕಂದರೆ ಎಲ್ಲದೂ ಆನ್ಲೈನ್ ಅಲ್ವಾ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಸಿಗುತ್ತೆ ಮ್ಯೂಚುವಲ್ ಫಂಡ್ಸ್ ಐ ಅಂತ ಆ್ಯಡ್ ಇದೆ ನೋಡ್ತಾನೆ ಇಷ್ಟು ಫಾಸ್ಟಲ್ಲಿ ಹಣ ಡಬಲ್ ಆಗುತ್ತೆ ಮೇಲೆ ಹೋಗುತ್ತೆ ಅಂತ ಆದರೆ ಇನ್ವೆಸ್ಟ್ ಮಾಡ್ಬೋದು ಅಂದ್ಬಿಟ್ಟು ಪಟ್ಟಂತ ಹಾಕ್ಬಿಡ್ತಾನೆ ಹಣವನ್ನು ಕರೆಕ್ಟಾ ಸೊ ನೆಕ್ಸ್ಟ್ ಒನ್ ಇಯರಿಗೆ ಬೇರೆ ಏನೋ ಕಾರಣಕ್ಕೆ ಮಾರ್ಕೆಟ್ ತರ್ಟಿ ಪರ್ಸೆಂಟು ಬೀಳ್ಬೋದು ಫಿಫ್ಟಿ ಪರ್ಸೆಂಟು ಬೀಳ್ಬೋದು ಗೊತ್ತಿಲ್ಲ ಅವನಿಗೆ ಒಂದು ವರ್ಷ ಎರಡು ವರ್ಷದಲ್ಲಿ ಬೇಕಾಗಿರೋ ಹಣವನ್ನು ಅವ ಸ್ಟಾಕ್ ಮಾರ್ಕೆಟಿಗೆ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡಿ ಅಷ್ಟಲು ಕಲ್ಕೊಂಡ್ರೆ ಅವ್ನ ಫ್ಯಾಮಿಲಿ ಹಾಳಾಗುತ್ತೆ ಅವನಿಗೆ ತೊಂದರೆ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಥರ ಸ್ಟ್ರಾಂಗ್ ಡಿಸ್ಕ್ಲೈಮರ್ ಕೊಡ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಹೇಳುತ್ತೆ ಸೆಬಿ ಅಂತ ಹೇಳಿದರೆ ಒಬ್ಬ ಎಂಡ್ ಯೂಸರ್ ಒಬ್ಬ ಕಸ್ಟಮರ್ ಒಬ್ಬ ಇನ್ವೆಸ್ಟರ್ ಏನು ಮಾಡಬೇಕು ತನ್ನ ಹತ್ರ ಇರುವಂಥ ವೆಲ್ತನ್ನು ಸ್ಯಾಲ್ರಿ ಇನ್ಕಮ್ ಇರಬಹುದು ಯಾವುದೇ ಥರದ ಇನ್ಕಮನ್ನು ಆಗಿ ಪ್ಲ್ಯಾನಿಂಗ್ ಮಾಡಬೇಕು ಶಾರ್ಟ್ ಟರ್ಮ್ ಒಂದು ಆರು ತಿಂಗಳು ಒಂದು ವರ್ಷ ಎರಡು ವರ್ಷದೊಳಗಡೆ ವಾಪಾಸ್ ಬೇಕಾ ಹಣವನ್ನು ಅದಕ್ಕೆ ಬೇರೆ ಥರ ಮ್ಯೂಚುವಲ್ ಫಂಡ್ಗಳಿದ್ದಾವೆ ಒಂದು ಮೂರು ನಾಲ್ಕು ಐದು ವರ್ಷದಲ್ಲಿ ಹಣ ವಾಪಸ್ಬೇಕು ಅದಕ್ಕೆ ಬೇರೆ ಥರ ಪ್ರಾಡಕ್ಟ್ಗಳಿಗಿದ್ದಾವೆ ಲಾಂಗ್ ಟರ್ಮ್ ಎಂಟು ಹತ್ತು ವರ್ಷದಕ್ಕಿಂತ ಜಾಸ್ತಿಯ ಪ್ರಾಡಕ್ಟ್ಗಳು ಅದಕ್ಕೆ ಬೇರೆ ಪ್ರಾಡಕ್ಟ್ಗಳಿದ್ದಾವೆ ಕರೆಕ್ಟ್ ಅಲ್ವಾ ಆ ಥರ ಪ್ರಾಡಕ್ಟ್ಗಳಿಗೆ ಹೊಂದ್ಕೊಂಡು ತನ್ನ ರಿಸ್ಕನ್ನು ರಿಸ್ಕ್ ಎಪಟೈಟ್ ನೋಡಿಕೊಂಡು ಲಾಂಗ್ ಟರ್ಮಿಗೆ ಯಾವ ಪ್ರಾಡಕ್ಟ್ ಮ್ಯಾಚ್ ಆಗುತ್ತೆ ಅದಕ್ಕೆ ಸರಿಯಾದ ಸ್ಕೀಮ್ ಹುಡುಕಿ ಇನ್ವೆಸ್ಟ್ ಮಾಡಬೇಕು ಮೀಡಿಯಮ್ ಟರ್ಮಿಗೆ ಮೀಡಿಯಂ ಟರ್ಮ್ ಸ್ಕೀಮ್ಸಿಗೆ ಹಾಕಬೇಕು ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಅಂದರೆ ಹಣ ಯಾವುದು ವಾಪಸ್ಬೇಕು ಅದಕ್ಕೆ ಶಾರ್ಟ್ ಟರ್ಮ್ ಸ್ಕೀಮ್ಸ್ ಸ್ಕೀಮ್ಸನ್ನು ಹುಡುಕಿ ಬಿಟ್ಟು ಅದರಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಇನ್ನೀ ರಿಸ್ಕ್ ಬಗ್ಗೆ ಹೇಳಬೇಕಂತಿದ್ರೆ ಜನರದ್ದು ಮನಸ್ಥಿತಿ ಇದೀಗ ಸೆಬಿ ಸೈಡಿಂದ ಆಯಿತು ಈಗ ಪಬ್ಲಿಕ್ಕಿದು ಒಂದು ಪ್ರಾಬ್ಲಮ್ ನೋಡಿ ನೂರ ನಲವತ್ತೈದು ಕೋಟಿ ಪಾಪ್ಯುಲೇಷನ್ ಮ್ಯೂಚುವಲ್ ಫಂಡಲಿಷ್ಟು ಇನ್ವೆಸ್ಟರ್ಸ್ ಇದ್ದಾರೆ ಹಬ್ಬಬ್ಬ ಅಂದರೆ ನಾಲ್ಕು ಕೋಟಿ ನಲ್ವತ್ತು ಲಕ್ಷ ಜನ ಇನ್ವೆಸ್ಟರ್ಸ್ ಇರೋದು ಹಾಗಾದ್ರೆ ಇಷ್ಟೇ ಜನರ ದುಡ್ಡು ಇರೋದಾ ಇನ್ನೂ ಒಂದು ಜನರದ್ದು ದುಡ್ಡಿದೆ ಇದೆ ಅವ್ರಿಲ್ಲಿ ಬರಲ್ಲ ಯಾಕಂತ ಹೇಳಿದರೆ ಮಾರ್ಕೆಟ್ ಮೇಲೆ ಕೆಳಗೆ ಹೋಗುತ್ತೆ ಅನ್ನುವಂಥ ಒಂದು ರಿಸ್ಕಿನ ಪರಿಕಲ್ಪನೆ ಗೊತ್ತಾಯ್ತಲ್ವಾ ಸೊ ಈಗ ನಾವು ನಮ್ಮ ದೇಶ ಬಿಟ್ಟು ಕಣ್ಣು ಕಾಣದ ಊರಿಗೆ ಹೋಗ್ತೀವಿ ವ್ಯವಹಾರಕ್ಕೆ ಹೋಗ್ತೀವಿ ಕೆಲಸ ಮಾಡಲಿಕ್ಕೆ ಹೋಗ್ತೀವಿ ಅದು ರಿಸ್ಕೆ ಕರೆಕ್ಟಾ ನಾವು ನಮ್ಮ ಊರು ಬಿಟ್ಟು ಬಂದಿಲ್ಲ ವ್ಯವಹಾರ ಮಾಡಿ ಹುಡುಕಿ ಇದ್ದೀವಿ ಅದು ರಿಸ್ಕೆ ಕರೆಕ್ಟ್ ಅಲ್ವಾ ಹಣದಿಂದ ಹಣ ನೀವೊಂದು ಇನ್ವೆಸ್ಟ್ ಮಾಡಿ ಒಂದು ಒಂದು ರಿಟರ್ನ್ಸ್ ಬರಬೇಕಾದ್ರೆ ಒಲೆಟಾಲಿಟಿ ಇದ್ದೇ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಆ ಮೇಲೆ ಕೆಳಗೆ ಹೋಗೋದನ್ನ ನೀವು ರಿಸ್ಕ್ ಅಂತ ಹೇಳ್ಕೊಳಿಕ್ಕಾಗಲ್ಲ ಸೆಬಿ ಆ ಸರ್ಕ್ಯು ಆ ಪರ್ಟಿಕ್ಯುಲರ್ ಡಿಸ್ಕ್ಲೇಮರ್ ಹಾಕಿರೋದು ಏನಕ್ಕೆ ಅಂತ ಹೇಳಿದರೆ ನೀವು ಶಾರ್ಟ್ ಟರ್ಮ್ ಹಿಸ್ಟಾರಿಕಲ್ ರಿಟರ್ನ್ಸ್ ನೋಡಿಬಿಟ್ಟು ಇನ್ವೆಸ್ಟ್ ಮಾಡಿ ಹಣ ಕಳ್ಕೊಳ್ಬೇಡಿ ಪ್ಲಾನಿಂಗ್ ಮಾಡಿ ಒಂದು ಅಡ್ವೈಸರು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ದು ಹೆಲ್ಪ್ ತೊಗೊಂಡು ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮಲ್ಲಿ ಹಣದಿಂದ ಹಣ ಮಾಡಿ ಎಮರ್ಜೆನ್ಸಿ ಅಥವಾ ಅರ್ಜೆಂಟ್ ಅರ್ಜೆಂಟಲ್ಲಿ ಬೇಕಾಗುವ ಹಣವನ್ನು ಅದಕ್ಕೆ ಹಾಕಿ ದುಡ್ಡು ಕಳ್ಕೊಳ್ಬೇಡಿ ಅನ್ನೋ ಕಾರಣಕ್ಕೆ ಆ ಡಿಸ್ಕ್ಲೇಮರ್ ಕೊಟ್ಟಿದ್ದಾರೆ ಅಂದರೆ ಸಬಿ ಸೂಚ್ಯವಾಗಿ ಒಂದು ಪ್ಲಾನಿಂಗ್ ಪ್ರಕಾರ ತಾವು ಇನ್ವೆಸ್ಟ್ಮೆಂಟ್ ಮಾಡಿ ಹಣವನ್ನು ಗಳಿಸಿ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಪ್ರಾಪರ್ ಪ್ಲ್ಯಾನ್ ಮಾಡಿ ಶಾರ್ಟ್ ಟರ್ಮಿಗೆ ಬೇರೆ ಮೀಡಿಯಂ ಟರ್ಮಿಗೆ ಬೇರೆ ಲಾಂಗ್ ಟರ್ಮಿಗೆ ಬೇರೆ ಯಾವ ಪ್ರಾಡಕ್ಟ್ ಸೂಟೇಬಲ್ ಅದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಅದೇ ಥರ ಫಿನಾನ್ಷಿಯಲ್ ಅಡ್ವೈಸರ್ಸ್ ಸಿಗ್ತಾರೆ ಅವರದ್ದು ಹೆಲ್ಪ್ ತೊಗೊಳ್ಳಿ ಫ್ರೀ ಮೀಲ್ಸ್ ಇಲ್ಲ ಸರ್ ಪ್ರತಿಯೊಂದು ಕೆಲಸಕ್ಕೂ ಒಂದು ಸರ್ವಿಸ್ ಚಾರ್ಜ್ ಇದ್ದೇ ಇರುತ್ತೆ ಸಂಬಂಧಪಟ್ಟವ್ರು ಸಲಹೆ ತೊಗೊಳ್ಳಿ ಇನ್ವೆಸ್ಟ್ಮೆಂಟ್ ಮಾಡಿ ಹಣದಿಂದ ಹಣ ಮಾಡಿ ಲಾಂಗ್ ಟರ್ಮಲ್ಲಿ ಒಂದು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಒಂದು ಕ್ವಾಲಿಟಿ ರಿಟೈರ್ಮೆಂಟ್ ಬೇಕಂತಿದ್ರೆ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡೋದು ಸೂಕ್ತ ಅಂದರೆ ತಾವೀಗ ರಿಸ್ಕ್ ಅನ್ನೋದನ್ನು ಈಗ ಇನ್ನೊಂದು ಅರ್ಥದಲ್ಲಿ ಹೇಳಿದ್ರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡದಿರೋದೇ ಒಂದು ರಿಸ್ಕ್ ಅಂತ ಹೇಳ್ಬೋದಾ ಹೇಗೆ ಹಂಡ್ರೆಡ್ ಪರ್ಸೆಂಟ್ ನೀವೀಗ ಆ್ಯಕ್ಚುಲಿ ನಮ್ಮ ಬಾಯಿ ಕೈ ಹಾಕಿದಾಗ ಆಯ್ತು ಈ ಈಗ ಹೇಳಿದ ಮೇಲೆ ಯಾವ ಥರ ಅಂತ ಹೇಳಿದರೆ ಇವತ್ತಿನ ದಿವಸದಲ್ಲಿ ಸರ್ ಇನ್ಫ್ಲೇಷನ್ ಎಷ್ಟಿದೆ ಆರು ಪರ್ಸೆಂಟ್ ಇದೆ ಒಂದು ಟ್ರೆಡಿಷನಲ್ ಫಿಕ್ಸ್ಡ್ ಡಿಪಾಸಿಟ್ ಇರ್ಬೋದು ಕಂಪೇರ್ ಮಾಡ್ತಾ ಇಲ್ಲ ನಾನು ಉದಾಹರಣೆಗೆ ಹೇಳಿರೋದು ಎಷ್ಟೊಂದು ಏಳು ಪರ್ಸೆಂಟ್ ಇದೆಯಾ ಏಳು ಏಳು ಏಳುವರೆ ಪರ್ಸೆಂಟ್ ಇದೆ ನಿಮ್ಮ ಹಣ ವರ್ಷದಿಂದ ವರ್ಷಕ್ಕೆ ಏಳು ಪರ್ಸೆಂಟ್ ಗ್ರೋ ಆಗ್ತಾಯಿದೆ ಇನ್ಫ್ಲೇಷನ್ ಆರು ಪರ್ಸೆಂಟ್ ಇದೆ ನಿಮ್ಮ ನೆಟ್ ಇನ್ಕಮ್ ಎಷ್ಟಾಗಾದರೆ ಪರ್ಸೆಂಟ್ ಕರೆಕ್ಟಾ ಈ ಒನ್ ಪರ್ಸೆಂಟ್ ರಿಟರ್ನ್ಸಲ್ಲಿ ನಿಮಗೆ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಇರ್ಬೋದು ನಿಮ್ಮ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಥವಾ ಏನು ಹೇಳ್ತೀವಿ ಆರ್ಥಿಕ ಸ್ವಾಯತ್ತೆ ಅಂತ ಹೇಳ್ತೀವಿ ಮಕ್ಕಳು ಎಜುಕೇಷನಿಗೆ ಬೇಕಾದ ವೆಲ್ತ್ ಕ್ರಿಯೇಷನ್ ಮಾಡಲಿಕ್ಕೆ ಸಾಧ್ಯವ ಸಾಧ್ಯ ಆದ್ದರಿಂದಾಗಿ ಇವತ್ತಿನ ದಿವಸದಲ್ಲಿ ನೀವು ನಿಮ್ಮ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ನಿಮ್ಮ ಇನ್ಕಮ್ ಯಾವ ಥರ ಬರುತ್ತೆ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಹೇಗಿದೆ ಅದನ್ನು ನೋಡಿಕೊಂಡು ಶಾರ್ಟ್ ಟರ್ಮ್ ಒಂದಷ್ಟು ರೆಗ್ಯುಲರ್ ಖರ್ಚುಗಳಿಗೆ ಒಂದಷ್ಟು ಹಣವನ್ನು ಬದಿಗೆ ಇಟ್ಬಿಟ್ಟು ಉಳಿದ ಹಣವನ್ನು ಶಾರ್ಟ್ ಟರ್ಮಿಗೆ ಬೇರೆ ಪ್ರಾಡಕ್ಟ್ಸ್ ಮೀಡಿಯಮ್ ಟರ್ಮಿಗೆ ಬೇರೆ ಪ್ರಾಡಕ್ಟ್ಸ್ ಲಾಂಗ್ ಟರ್ಮಿಗೆ ಬೇರೆ ಪ್ರಾಡಕ್ಟ್ಸ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಇನ್ವೆಸ್ಟ್ ಮಾಡೋದ್ರಿಂದ ಹಣದಿಂದ ಹಣ ಮಾಡಲಿಕ್ಕೆ ಸಾಧ್ಯ ನಿಮ್ಮ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಇವತ್ತಿನ ದಿವಸದಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡದಿದ್ದರೆ ಇವತ್ತಿನ ದಿವಸದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದೇ ದೊಡ್ಡ ರಿಸ್ಕ್ ಸರ್ ಇನ್ನೊಂದು ಪ್ರಶ್ನೆ ಈ ರೀತಿ ಒಂದು ಮೈಚಳಿ ಬಿಟ್ಟು ಈಗ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹೊರಡುವರಲ್ಲಿ ಇನ್ನೊಂದು ಪ್ರಶ್ನೆ ಶುರು ಆಗುತ್ತೆ ಅಂದರೆ ಮ್ಯೂಚುವಲ್ ಫಂಡ್ನವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಆ ಹಣವನ್ನು ಅದರಲ್ಲಿ ಇಷ್ಟು ಬರುತ್ತೆ ಅವರ ಫೀಸ್ ತೊಗೊಂಡು ಇದು ಮಾಡ್ತಾರೆ ಆದರೆ ನಾವೇ ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ಬೋದು ಲಾಭ ಪಡಿಬೋದಲ್ಲ ಅನ್ನುವಂಥದ್ದು ಆ ಒಂದು ಪ್ರಶ್ನೆಗೆ ತಮ್ಮ ಒಂದು ಪರಿಹಾರ ಅಥವಾ ಉತ್ತರ ಏನು ಅಂತ ಸಮಂಜಸವಾದ ಉತ್ತರವೇ ಇದೆ ಅದಕ್ಕೆ ಡೈರೆಕ್ಟಾಗಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದಾ ಅಥವಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಅನ್ನೋದು ನಿಮ್ಮ ಕ್ವಶನ್ ಕರೆಕ್ಟ್ ಅಲ್ವಾ ಹೆಚ್ಚು ಕಡಿಮೆ ನೋಡಿ ನಾನು ಸಣ್ಣ ಉದಾಹರಣೆ ಹೇಳ್ತೀನಿ ಪ್ರೀ ನರ್ಸರಿಯಿಂದ ವರೆಗೆ ಎಷ್ಟು ಎಷ್ಟೊಂದು ಹದಿನೈದು ವರ್ಷ ಹದಿನಾರು ವರ್ಷ ಕರೆಕ್ಟ್ ಅಲ್ವಾ ಆಗುತ್ತಲ್ವ ಇಷ್ಟು ವರ್ಷ ನಾವು ಓದ್ತೀವಿ ಒಂದು ಹದಿನೈದು ಹದಿನಾರು ವರ್ಷ ಓದ್ತೀವಿ ನಂತರ ನಾವೊಂದು ಡೊಮೈನಲ್ಲಿ ಎಕ್ಸ್ಪರ್ಟ್ ಆಗ್ತೀವಿ ಆಮೇಲೆ ನಾವು ಒಂದು ಕೆಲಸಕ್ಕೆ ಹೋಗ್ತೀವಿ ಅಥವಾ ಪ್ರೊಫೆಷನಲ್ಸ್ ಆಗಿ ಸಿ ಎ ಆಗ್ಬೋದು ಲಾಯರ್ಸ್ ಆಗ್ಬೋದು ಆಡಿಟರ್ಸ್ ಆಗ್ಬೋದು ಅಥವಾ ಡಾಕ್ಟರ್ಸ್ ಆಗ್ಬೋದು ಏನೋ ಪ್ರೊಫೆಷನಿಗೆ ಹೋಗ್ತೀವಿ ಇದಕ್ಕೆಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷದ ನಿಮ್ಮದು ಪ್ರಿಪ್ರೇಷನ್ ಇದೆ ಡಾಕ್ಟರ್ ನೀವು ಡಾಕ್ಟರ್ ಆಗಬೇಕಾದ್ರೆ ಒಂದು ಹತ್ತು ವರ್ಷ ಎಕ್ಸ್ಟ್ರಾ ಕರೆಕ್ಟ್ ಅಲ್ವಾ ಅಷ್ಟು ಪ್ರಿಪೇರ್ ಆಗಿ ನೀವು ನಂತರ ಅಲ್ಲಿ ಹೋದ ನಂತರ ಮತ್ತಲ್ಲಿ ಇಂಡಕ್ಷನ್ ಟ್ರೈನಿಂಗ್ ಆಗುತ್ತೆ ನಿಮಗೆ ಮೇಲೆ ನೀವು ಆ ಡೊಮೈನಲ್ಲಿ ಮುಂದೆ ಹೋಗ್ತೀವಿ ಕರೆಕ್ಟಾ ಈಗ ನೀವು ಡಿಗ್ರಿ ಮುಗಿಸಿ ಕೆಲಸ ಸ್ಟಾರ್ಟ್ ಮಾಡಿದ್ದೀರಿ ಅಂದ್ಕೊಳ್ಳಿ ಅದರೊಟ್ಟಿಗೆ ನೀವು ಹಣದಿಂದ ಹಣ ಮಾಡಲಿಕ್ಕೆ ಡೈರೆಕ್ಟ್ ಸ್ಟಾಕ್ಸಿಗೆ ಹೋಗೋದಂತಾದರೆ ಒಂದಷ್ಟು ನಿಮಗೆ ಅದ್ರ ಬಗ್ಗೆಯೂ ಟ್ರೈನಿಂಗ್ ಆಗಬೇಕು ಇಲ್ಲ ನೀವೇ ಇನ್ಕ್ಲಿನೇಷನ್ ಬೆಳೆಸ್ಕೊಂಬಿಟ್ಟು ಕಲ್ತ್ಕೊಳ್ಬೇಕು ನೀವು ನಿಮ್ಮ ಬ್ಯುಸಿ ಶೆಡ್ಯೂಲ್ ಜೊತೆಗೆ ಇದನ್ನೂ ನಾನು ಮಾಡ್ತೀನಿ ಅಂದರೆ ಸರ ಸ್ವಲ್ಪ ಕಷ್ಟವೇ ಯಾಕಂದರೆ ಹಣದಿಂದ ಹಣ ಮಾಡುವ ವೃತ್ತಿಗೆ ನೀವು ಒಂದಷ್ಟು ಟೈಮ್ ಕೊಡಬೇಕು ಒಂದೇ ನೀವು ಬೇರೆ ಎಲ್ಲ ಕೆಲಸ ಬಿಟ್ಟು ಇದನ್ನೇ ಮಾಡಿ ರಿಸರ್ಚ್ ತಗೊಳ್ಳಿ ನೀವು ಅನಾಲಿಸಿಸ್ ಕಲ್ತ್ಕೊಳ್ಳಿ ಬ್ಲೂಮ್ಬರ್ಗ್ ಟರ್ಮಿನಲ್ ಹಾಕೊಳ್ಳಿ ಎರಡು ರೀಸರ್ಚಿಗೆ ಸ್ಟಾಫ್ ಇಟ್ಕೊಳ್ಳಿ ಅದನ್ನೇ ಫುಲ್ ಫ್ಲೆಜ್ಜಾಗಿ ಮಾಡಿ ಬಟ್ ಎಟ್ ದ ಸೇಮ್ ಟೈಮ್ ಅದ್ರ ಜೊತೆಗೆ ಇದನ್ನು ಮಾಡ್ತೀನಿ ಅಂತ ಹೇಳಿದರೆ ನೀವು ಹಣ ಕಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಅದೇ ಮ್ಯೂಚುವಲ್ ಫಂಡಿಗೆ ಬಂದ್ರೆ ಅನುಕೂಲ ಏನು ನಿಮಗೆ ನೀವು ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿರ್ತೀರ ನಿಮಗೆ ಶಾರ್ಟ್ ಟರ್ಮಿಗೆ ಯಾವ ಪ್ರಾಡಕ್ಟ್ ಮೀಡಿಯಮ್ ಟರ್ಮಿಗೆ ಯಾವ ಪ್ರಾಡಕ್ಟ್ ಲಾಂಗ್ ಟರ್ಮಿಗೆ ಯಾವ ಪ್ರಾಡಕ್ಟ್ ಅಂತ ನಾವು ನಿಮ್ಗೆ ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿ ಕೊಡ್ತೀವಿ ಅದಕ್ಕೆ ಹೊಂದ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದರೆ ಹಿಸ್ಟಾರಿಕಲಿ ನೀವು ಸಾಧಾರಣ ಒಂದು ಎರಡು ಸಾವಿರದ ಇಸ್ವಿಂದ ಹಿಸ್ಟಾರಿಕಲ್ ಡೇಟಾ ತೆಗೆದು ನೋಡಿದರೆ ಒಂದು ಹತ್ತು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಟಿದ್ದಾರೋ ಪ್ರತಿ ಯಾರೊಬ್ಬರೂ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡಿದವರು ಹಣ ಕಳ್ಕೊಂಡಿಲ್ಲ ಕಳ್ಕೊಂಡಿಲ್ಲ ಓವರ್ ಟೆನ್ ಇಯರ್ಸ್ ಇನ್ವೆಸ್ಟ್ ಡೇ ಇನ್ವೆಸ್ಟೆಡ್ ಆದವರು ಅಂದರೆ ಹಣ ಇನ್ವೆಸ್ಟ್ ಮಾಡಿ ಅಲ್ಲೇ ಇಟ್ಟವರದ್ದು ಇನ್ವೇರ್ ಬಿಟ್ವೀನ್ ಫೋರ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಅಂದರೆ ನಾಲ್ಕು ನಾಲ್ಕೂವರೆ ವರ್ಷದಿಂದ ಆರು ವರ್ಷದ ಮಿಡ್ಲಲ್ಲಿ ಹಣ ಡಬಲ್ ಆಗಿದೆ ಆರು ವರ್ಷಗಳ ಅವಧಿಯಲ್ಲಿ ಬಟ್ ಹತ್ತು ವರ್ಷ ಇರಬೇಕು ಇದು ಒಟ್ಟು ಫುಲ್ ಪ್ಯಾಕೇಜಲ್ಲಿ ಕೇಳಿ ಹತ್ತು ವರ್ಷ ಯಾರು ಇದ್ದರು ಹಿಸ್ಟಾರಿಕಲಿ ಅವರ ಹಣ ನಾಲ್ಕು ನಾಲ್ಕೂವರೆ ವರ್ಷದಿಂದ ಆರು ವರ್ಷಕ್ಕೆ ವರ್ಷದ ಗ್ಯಾಪಲ್ಲಿ ಡಬಲ್ ಆಗಿದೆ ಇದು ಬಹಳ ಇಂಪಾರ್ಟೆಂಟ್ ಜನರಿಗೆ ಹೆಂಗೆ ಅದು ವರ್ಷ ಡಬಲ್ ಆಗುತ್ತೆ ನಾಳೆ ಫೋನ್ ಬರ್ತು ಮಾಡ್ತಾರೆ ನಿಮಗೆ ಅದು ಯಾರು ಮಾರೆ ಅವ್ರ ನಂಬರ್ ಕೊಡುವಂತ ಆಗೋದಿಲ್ಲ ನೀವು ಪ್ಲಾನಿಂಗ್ ಕರೆಕ್ಟಾಗಿ ಮಾಡಿ ಒಂದು ಲಾಂಗ್ ಪೀರಿಯಡ್ ಹತ್ತು ವರ್ಷ ಹನ್ನೆರಡು ವರ್ಷ ಪೀರಿಯಡಲ್ಲಿ ಬನ್ನಿ ಪ್ಲಾನಿಂಗ್ ಕರೆಕ್ಟ್ ಮಾಡಿ ಸರ್ ನಿಮ್ಮ ಮಕ್ಕಳ ಎಜುಕೇಷನ್ ನಿಮ್ಮ ರಿಟೈರ್ಮೆಂಟ್ ಇದೆರಡು ಇಂಡಿಯನ್ಸ್ ಇದು ಮೇಜರ್ ಗೋಲ್ ಇನ್ನೊಂದು ಸ್ವಂತ ಮನೆ ಮಾಡ್ಕೊಳ್ಳೋದು ಕರೆಕ್ಟ್ ಅಲ್ವಾ ಇದೆಲ್ಲ ಮೇಜರ್ ಗೋಲ್ ಇದು ಈ ಗೋಲ್ಗಳಿಗೆಲ್ಲ ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಾ ಬನ್ನಿ ಸಾಮಾನ್ಯವಾಗಿ ಈಗ ಏನಾಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಅಂದಾಗ ಭಾರತದಲ್ಲಿ ಸಾಂಪ್ರದಾಯವಾಗಿ ರಿಯಲ್ ಎಸ್ಟೇಟಲ್ಲಿ ಒಂದು ಸೈಟೋ ಅಥವಾ ಒಂದು ಜಮೀನು ಖರೀದಿ ಮಾಡುವಂಥದ್ದು ಅಥವಾ ಚಿನ್ನ ಖರೀದಿ ಮಾಡುವಂಥದ್ದು ಅದಲ್ಲೂ ಬ್ಯಾಂಕ್ ಎಫ್ ಡಿ ಬಹಳ ಸೇಫ್ ಅಂತ ಅನ್ವಯಿಸುವಂಥದ್ದು ಪ್ರೈವೇಟ್ ಇರ್ಬೋದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಅದು ಬಿಟ್ಟರೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಬೇರೆ ಯಾವುದಾದ್ರೂ ಒಂದು ಬಾಡಿಗೆಯನ್ನು ಕೊಡುವಂಥದ್ದು ಪ್ರಾಪರ್ಟಿಯನ್ನು ಈ ರೀತಿ ಬೇರೆ ಬೇರೆ ರೆಂಟಲ್ ಇನ್ಕಮನ್ನು ಇದು ಮಾಡ್ತಾರೆ ಸೊ ಈ ಎಲ್ಲ ಬೇರೆ ಬೇರೆ ವಿಧ ಇದು ಏನು ಸಾಧನೆಗಳ ಗಮನಿಸಿದರೆ ಮ್ಯೂಚುವಲ್ ಫಂಡಲ್ಲಿ ಏನಕ್ಕೋಸ್ಕರ ಮಾಡಬೇಕು ಮತ್ತು ಜನಸಾಮಾನ್ಯರು ಯಾಕಾಗಿ ಅನ್ನೋ ಆಯ್ಕೆಯನ್ನು ಪರಿಗಣಿಸಬೇಕು ಅಂತ ಹೇಳ್ತೀರಾ ಅದು ಕರೆಕ್ಟ್ ನೋಡಿ ಫಿಕ್ಸ್ಡ್ ಡಿಪಾಸಿಟ್ ಅಂತ ನೀವೇನು ಹೇಳಿದ್ರಿ ಈಗ ಟ್ರೆಡಿಷನಲ್ ಪ್ರಾಡಕ್ಟ್ ಫಿಕ್ಸ್ ಫಿಕ್ಸ್ಡ್ ಡಿಪಾಸಿಟ್ ಇರ್ಬೋದು ಪಿ ಪಿ ಎಫ್ ಇರಬಹುದು ಕಿಸಾನ್ ವಿಕಾಸ್ ಪತ್ರ ಇರ್ಬೋದು ನಿಮ್ಮ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇರಬಹುದು ಇವೆಲ್ಲ ಫಿಕ್ಸೆಡ್ ಇನ್ಕಮ್ ಗಿವಿಂಗ್ ಸೇವಿಂಗ್ಸ್ ಪ್ರಾಡಕ್ಟ್ಸ್ ಮತ್ತೊಂದು ಸೇಫ್ ಅಂತ ಒಂದು ಒಂದು ಸೇಫ್ ಬರುತ್ತೆ ನೀವೀಗ ಹೇಳಿದ್ರಲ್ಲ ಇನ್ವೆಸ್ಟ್ ಮಾಡೋದು ರಿಸ್ಕಾ ಮಾಡದೇ ಇರೋದು ರಿಸ್ಕ ಅಂತ ಕರೆಕ್ಟ್ ಅಲ್ವಾ ನಿಮಗೆ ಅಲ್ಲಿಯ ರಿಟರ್ನ್ಸ್ ಬಂದು ಆರು ಏಳು ಪರ್ಸೆಂಟ್ ಇದ್ದು ನಿಮಗೆ ಇನ್ಫ್ಲೇಷನ್ನೇ ಆರು ಪರ್ಸೆಂಟ್ ಇದ್ರೆ ನಿಮಗದು ಆ್ಯಕ್ಚುಲಿ ಸೇಫ್ಟಿ ಅಷ್ಟೇ ನಿಮ್ಮ ಹಣ ಬೆಳೆಯೋದಿಲ್ಲ ಗೊತ್ತಾಯ್ತಲ್ವಾ ನಿಮ್ಮ ಹತ್ರ ಒಂದಷ್ಟು ಹಣ ಇದೆ ಆ ಹಣ ಮೂರು ನಾಲ್ಕು ವರ್ಷದ ಒಳಗಡೆ ಬೇಕು ರಿಸ್ಕ್ ತಗೊಳ್ಳಿಕ್ಕೆ ತಗೊಳಿಕ್ಕಾಗಲ್ಲ ಅಂತಿದ್ದರೆ ಎಫ್ ಡಿ ಗಿಫ್ ಡಿ ಹಾಕಿ ಅಥವಾ ಸೈಜೇಬಲ್ ಹಣ ಇದೆ ನಿಮಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಇಷ್ಟು ಇಷ್ಟೇ ವೆಲ್ತ್ ಇರೋದು ನನ್ನ ಹತ್ರ ಆವಾಗ ಎಫ್ ಡಿಗೆ ಹೋಗಿ ಬಟ್ ಈಗ ಜನಸಾಮಾನ್ಯರಿಗೆ ನಾವು ಈ ಯೂಟ್ಯೂಬ್ ಚಾನಲ್ ಮೂಲಕ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ ಒಬ್ಬ ಒಂದು ಮಧ್ಯಮ ವರ್ಗದ ಇನ್ಕಮ್ನವರು ಒಂದು ಬಿಸ್ನೆಸ್ಸಿಂದ ಇನ್ಕಮ್ ಬರ್ತಾ ಇರ್ಬೋದು ಒಂದು ಫಾರ್ಮಸಿ ನಡೆಸ್ತಾ ಇರ್ಬೋದು ಒಂದು ಪ್ರೊಫೆಷ್ನಲ್ ಇರ್ಬೋದು ಮಂತ್ಲಿ ಸಂಬಳ ಬರ್ತಾ ಇರ್ಬೋದು ಕರೆಕ್ಟ್ ಅಲ್ವಾ ನಾವು ಅಂಥವರಿಗೆ ಅಡ್ರೆಸ್ ಮಾಡ್ತಾ ಇದ್ದೀವಿ ಸೊ ನೀ ಜನರಲ್ಲಿ ಅಂಥವ್ರು ಏನು ಮಾಡಬೇಕು ಒಂದು ಸಿಂಪಲ್ ಆಗಿ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಮಾಡಬೇಕು ಅಂದರೆ ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂಥ ಒಂದು ಇನ್ವೆಸ್ಟ್ಮೆಂಟ್ ಅಂತ ಒಂದು ಮಾಡಬೇಕು ಕರೆಕ್ಟ್ ಒಂದು ಟರ್ಮ್ ಇನ್ಶೂರೆನ್ಸು ತೊಗೊಳ್ಬೇಕು ಒಂದು ಹೆಲ್ತ್ ಇನ್ಶೂರೆನ್ಸು ತೊಗೊಳ್ಬೇಕು ಆಯಿತಾ ಅದರೊಟ್ಟಿಗೆ ನೋಡಿ ನಿಮ್ಮ ಪಾಯಿಂಟನ್ನು ಕವರ್ ಮಾಡಬೇಕಂತ ಹೇಳಿದರೆ ಹಣದಿಂದ ಹಣ ಇರುವ ಆಪ್ಷನ್ನೇ ನಾಲ್ಕು ಒಂದು ಚಿನ್ನ ಒಂದು ರಿಯಲ್ ಎಸ್ಟೇಟ್ ಒಂದು ಇಕ್ವಿಟಿ ಮಾರ್ಕೆಟ್ ಇಲ್ಲ ಅಂದರೆ ನೀವು ಮಾಡ್ತಾ ಇರುವ ವೃತ್ತಿ ಅಥವಾ ವ್ಯವಹಾರ ಬಿಟ್ಟು ಇನ್ಯಾವುದೋ ಒಂದು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡೋದು ಇದು ನಾಲ್ಕು ರೀತಿ ಬಿಟ್ಟರೆ ನಿಮಗೆ ಹಣದಿಂದ ಹಣ ಮಾಡಲಿಕ್ಕೆ ಬೇರೆ ಆಪ್ಷನ್ ಇಲ್ಲ ಫ್ರೆ ಈ ನಾಲ್ಕರಲ್ಲೂ ಕೂಡ ಅದರದ್ದೇ ಆದಂತಹ ಫೀಚರ್ಸ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡುವ ಉದ್ದೇಶ ಸ್ಪೆಕ್ಯುಲೇಷನ್ ಇರಬಾರ್ದು ಇವತ್ತು ಹಾಕಿ ನಾಳೆ ತೆಗೆಯೋದು ಅರ್ಜೆಂಟಲ್ಲಿ ದುಡ್ಡು ಆಗಬೇಕು ಅವ ಮಾಡ್ತಾನೆ ನಾನು ಮಾಡಲಿಕ್ಕೆ ಹೋಗೋದು ಅದು ಆಗಬಾರ್ದು ಈಗ ನೀವು ರಿಯಲ್ ಎಸ್ಟೇಟ್ ಬಗ್ಗೆ ಹೇಳಿದ್ರಿ ರಿಯಲ್ ಎಸ್ಟೇಟಲ್ಲಿ ಎಷ್ಟೋ ಜನರು ಇವತ್ತಿನ ದಿವಸದಲ್ಲಿ ಮ್ಯಾಕ್ಸಿಮಮ್ ಲೋನ್ ತೊಗೊಂಡ್ಬಿಡ್ತಾರೆ ನೀವೊಂದು ಐವತ್ತು ಲಕ್ಷ ಉದಾಹರಣೆ ಹೇಳ್ತೀನಿ ಒಂದು ಕೋಟಿ ರೂಪಾಯಿ ಪ್ರಾಪರ್ಟಿ ಅಂದ್ಕೊಳ್ಳಿ ಒಂದು ಕೋಟಿ ರೂಪಾಯಿ ಪ್ರಾಪರ್ಟಿಗೆ ನನ್ನ ಪ್ರಕಾರ ನೀವು ಕೇಳಲಿಕ್ಕೆ ಹೋದರೆ ಇವತ್ತಿನ ದಿವಸದ ಎಪ್ರಿಸಿಯೇಷನ್ ಇವತ್ತಿನ ದಿವಸದ ಜಾಬ್ ಮಾರ್ಕೆಟ್ ಅನ್ಸರ್ಟನಿಟಿ ಮತ್ತು ಇವತ್ತಿನ ದಿವಸದ ಮಾರ್ಕೆಟ್ ಸಿನಾರಿಯೋ ನೀವು ನೋಡಲಿಕ್ಕೆ ಹೋದರೆ ಒಂದು ಐವತ್ತರಿಂದ ಅರುವತ್ತು ಲಕ್ಷ ಕೈಯಲ್ಲಿ ಇರಬೇಕು ಇನ್ನೊಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಲೋನ್ ತಗೊಳ್ಳಿ ನಾಲ್ಕು ಐದು ವರ್ಷದಲ್ಲಿ ಕ್ಲೋಸ್ ಮಾಡಿ ಅದನ್ನೇ ನೀವೀಗ ಬ್ಯಾಂಕಿನವ್ರು ನಂಗೆ ಎಂಬತ್ತು ಪರ್ಸೆಂಟ್ ಲೋನ್ ಕೊಡ್ತಾರೆ ಎಂಬತ್ತು ಲಕ್ಷ ಲೋನ್ ತೊಗೊಂಡು ಇಪ್ಪತ್ತು ವರ್ಷ ನೀವು ಕಟ್ಟಿದರೆ ಎಂಬತ್ತು ಲಕ್ಷದ ಜಾಗದಲ್ಲಿ ಒಂದು ಕೋಟಿ ಅರವತ್ತೊಂದು ಲಕ್ಷ ರೂಪಾಯಿ ಕಟ್ಟಿರ್ತೀರಿ ಈಗ ನೀವು ಅದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀರಾ ಬ್ಯಾಂಕಿಗೆ ಬಡ್ಡಿ ಕಟ್ಟಿ ತೊಗೊಂಡಿದ್ದೀರಾ ಪ್ರಾಪರ್ಟಿನ ಬ್ಯಾಂಕಿಗೆ ಬಡ್ಡಿ ಕಟ್ಟಲಿಕ್ಕೆ ಆಯ್ತು ಅದಾಯ್ತಲ್ವಾ ಇದು ಈ ಫಿನಾನ್ಷಿಯಲ್ ಅವೇರ್ನೆಸ್ ಬಂದ ನಂತರ ನೀವು ಈ ಕ್ವಶನ್ ಒಂದು ಕೇಳಿಗೆ ಬರಲ್ಲ ನೀವು ಮ್ಯೂಚುವಲ್ ಫಂಡಲ್ಲಿ ಯಾಕೆ ಹಾಕಬೇಕು ಅಂತ ಕೇಳಲ್ಲ ನಿಮಗೆ ಗೊತ್ತಾಗುತ್ತೆ ನಾನು ಮಧ್ಯಮ ವರ್ಗದವನು ನನಗೆ ಮ್ಯೂಚುವಲ್ ಫಂಡ್ ಫೀಚರ್ಸ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಏನಿದೆ ನನ್ನ ಫಿನಾನ್ಷಿಯಲಿಗೆ ಮ್ಯಾಚ್ ಆಗುತ್ತೆ ಅದೇ ನನ್ನ ಹತ್ರ ವೆಲ್ತ್ ಸ್ವಲ್ಪ ಜಾಸ್ತಿ ಇದೆ ನನ್ನ ಪ್ಲ್ಯಾನಿಂಗ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಒಂದು ಸೈಡ್ ತೊಗೊಳ್ತೀನಿ ಹಾಂ ದೆನ್ ಫೈನ್ ಸಾಲ ಮಾಡಿ ಪ್ರಾಪರ್ಟಿ ಮಾಡಿ ಅದರ ಎಪ್ರೊಸಿಯೇಷನ್ ಅಥವಾ ಅದರ ರೆಂಟಲ್ ಇನ್ಕಮಲ್ಲಿ ನೀವು ಆ್ಯಕ್ಚುಲಿ ಒಂದು ಎಕ್ಸೆಲ್ ಶೀಟ್ ಆಗಿ ಪ್ಲ್ಯಾನಿಂಗ್ ಮಾಡಿದರೆ ಸರ್ ವರ್ಕೌಟ್ ಆಗಲ್ಲ ನಮ್ಮ ವೀಕ್ಷಕರಿಗೆ ಎಷ್ಟೊತ್ತು ಮ್ಯೂಚುವಲ್ ಫಂಡ್ನಲ್ಲಿ ಇರತಕ್ಕಂಥ ರಿಸ್ಕ್ಗಳ ಬಗ್ಗೆ ಹೊಸ ವ್ಯಾಖ್ಯಾನವನ್ನೇ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ತಾವು ಕೊಟ್ಟಿದ್ದೀರಿ ಮುಖ್ಯವಾಗಿ ಅಂದರೆ ಯಾವುದನ್ನು ರಿಸ್ಕು ಅಂತ ನಾವು ಪರಿಗಣಿಸಬೇಕು ಆ್ಯಕ್ಚುಲಿ ಎಲ್ಲ ಈ ಎಲ್ಲ ವಿಷಯ ನೋಡಿದರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡದೇ ಇರೋದೇ ಒಂದು ರಿಸ್ಕ್ ಅಂತ ಭಾವಿಸುವಂಥದ್ದು ಬಹಳ ಇಂಪಾರ್ಟೆಂಟು ಅಂತ ಅನಿಸ್ತಾ ಇದೆ ನನಗೆ ಹಾಗೂ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಸ್ತಾರ ಪ್ಲಸ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ಇದ್ದೀನಿ ಅರಕ್ಷಣೆ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ